ದುಬೈಯಲ್ಲಿ ಒಂದೇ ದಿನ 1.5 ವರ್ಷದ ಮಳೆ ಬಂದದ್ದರಿಂದ ಎಲ್ಲಾ ಕಡೆ ಸ್ನಾನಕ್ಕೆ ಇಳಿದ ವಾಹನಗಳು ಇನ್ನೂ ಮೇಲಕ್ಕೆ ಬಂದಿಲ್ಲ. ಹಾಗಾಗಿ ವಿಮಾನಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ. ವಿಮಾನ ನಿಲ್ದಾಣ ಮತ್ತು ರಸ್ತೆಗಳೆಲ್ಲ ನೆರೆ ನೀರಿನಲ್ಲಿ ತುಂಬಿರುವುದರಿಂದ ವಿಮಾನಗಳ ಓಡಾಟ 90% ಬಾಧಿಸಲ್ಪಟ್ಟಿದೆ. ನಗರದಲ್ಲಿ ವಾಹನಗಳು ರಸ್ತೆಯಲ್ಲೇ ಇದ್ದರೂ ಅವುಗಳನ್ನು ಓಡಿಸಲಾಗದ ಸ್ಥಿತಿ. ಅಂಗಡಿ ಮುಗ್ಗಟ್ಟುಗಳವರು ವ್ಯಾಪಾರ ನಡೆಸಲು ಇನ್ನೂ ಸಾಧ್ಯವಾಗಿಲ್ಲ. ದುಬೈಯಲ್ಲಿ 3.73 ಅಂಗುಲ ಮಳೆಯಾಗಿದೆ. ಟರ್ಮಿನಲ್ ಒಂದಕ್ಕೆ ಮಾತ್ರ ಒಂದೆರಡು ವಿಮಾನ ಸಂಚಾರಕ್ಕೆ ಅವಕಾಶವಿದೆ. ಸಾರ್ವಜನಿಕರ ಸುರಕ್ಷತೆ ಎಂಬ ನಿಟ್ಟಿನಲ್ಲಿ ವ್ಯವಸ್ಥೆ ನಡೆದಿದೆ ಎಂದು ದುಬೈನ ಅಧ್ಯಕ್ಷ ಶೇಖ್ ಬಿನ್ ಜಾಯೆದ್ ಅಲ್ ನಯಾನ್ ಹೇಳಿದ್ದಾರೆ.